ಜನ 2000 ಜನ ಅಲ್ಲ, ಹತ್ತತ್ರ 8000 ಕುಟುಂಬಗಳಿದ್ದಾವೆ. 5000 ಇಂದ 8000 ಕುಟುಂಬಗಳಿದ್ದಾವೆ. ಎಕ್ಸ್ ಎಂಪ್ಲಾಯೀಸು 2 to 3 ಜನರೇಷನ್ಸು ಅವ್ರ ಇಡೀ ಜೀವನನ ತ್ಯಾಗ ಮಾಡಿದ್ದಾರೆ. ಅವ್ರ ಕುಟುಂಬದಲ್ಲಿ ಒಬ್ಬರನ್ನೋ ಇಬ್ಬರನ್ನೋ ಮೈನ್ಸಲ್ಲಿ ಕೆಲಸ ಮಾಡುವಾಗ ಕಳ್ಕೊಂಡಿದ್ದಾರೆ. ಏರ್ ಬ್ಲಾಸ್ಟ್ಸ್ ಅಂತ ಆದಾಗ ಕಳ್ಕೊಂಡಿದ್ದಾರೆ, ಪ್ರಾಣ ತ್ಯಾಗ ಮಾಡಿದ್ದಾರೆ, ಅವ್ರು ಬೆವರು ಸುರಿಸಿದ್ದಾರೆ ಅಂತ ಎಲ್ಲ ಕುಟುಂಬಗಳಿಗೂ ನ್ಯಾಯ ಕೊಡಬೇಕು ಅಂತ ಹೇಳಿದೆ. ಮಂತ್ರಿಗಳು, ಕೇಂದ್ರ ಸರ್ಕಾರದ ಮಂತ್ರಿಗಳು ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಾಗ ಜಾಗ ಎಷ್ಟು ಡೈಮೆನ್ಷನ್ ಕೊಡ್ತಾ ಇದ್ದೀವಿ ಅಂತ ಒಂದ್ಸತಿ ಕಣ್ಣಲ್ಲಿ ನೋಡಿದ್ರೆ ಅವ್ರ ಪರಿಸ್ಥಿತಿ ಅರ್ಥ ಆಗುತ್ತೆ. 50 ವರ್ಷದಿಂದ ಎಂಥ ಮನೆಯಲ್ಲಿದ್ದರು, ಎಂಥ ಜಾಗದಲ್ಲಿ ವಾಸ ಮಾಡ್ತಾ ಇದ್ರು. ಕೇಂದ್ರ ಸರ್ಕಾರಕ್ಕೆ ಬರುತ್ತೆ ಮೈನಿಂಗ್ ಆ್ಯಕ್ಟಿವಿಟೀಸು ಅಥವಾ ಮೈನ್ಸ್ ಮಿನಿಸ್ಟ್ರಿ, ಯಾವಾಗಲೂ ಅದು ರಾಜ್ಯ ಸರ್ಕಾರದಲ್ಲಿ ಇರಲ್ಲ. ಮೈನ್ಸ್ ಡಿಪಾರ್ಟ್ಮೆಂಟ್ ಅನ್ನೋವಂಥದ್ದು ರಾಜ್ಯ ಸರ್ಕಾರದಲ್ಲಿ ಇರಲ್ಲ, ಕೇಂದ್ರ ಸರ್ಕಾರದಲ್ಲಿರುತ್ತೆ. ಎಷ್ಟು ಸತಿ ಅವರಿಗೆ ಅವರು ಇಲ್ಲಿ ಇಲ್ಲಿ ಸ್ಥಳೀಯವಾಗಿ ಏನು ಪ್ರಾಬ್ಲಮ್ಸ್ ಇದ್ದಾವೆ ಅಂತ ಅರ್ಥ ಮಾಡ್ಕೊಳ್ಳೋವಂಥದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಮಂತ್ರಿಗಳು ಒಳ್ಳೆಯವರು ಇರ್ಬೋದು, ಆದರೆ ಇಲಾಖೆ ಗಮನ ಹರಿಸಿಲ್ಲ ಅಂತ ಹೇಳ್ತೀನಿ. ಮಂತ್ರಿಗಳು ಮನಸ್ಸಿಂದನೂ ಅವ್ರ ಕೆಲಸದಿಂದನೂ ಒಳ್ಳೆಯವರು ಇರ್ಬೋದು, ಆದರೆ ಇಲಾಖೆಯವರು ಇಲ್ಲಿನ ಮೈನ್ಸ್ ಕಾರ್ಮಿಕರ ಕಷ್ಟ ಏನು, 2 to 3 ಜನರೇಷನ್ಸು ಎಂಥ ಜಾಗದಲ್ಲಿದ್ದಾರೆ, ಏನು ಜೀವನ ಮಾಡಿದ್ದಾರೆ, ಅವ್ರಿಗೆ ಏನು ಶಕ್ತಿ ತುಂಬಿದ್ದೀವಿ, ಇಲಾಖೆಯವರು ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಏನು ಇನಿಷಿಯೇಟಿವ್ಸ್ ತೊಗೊಂಡಿದ್ದೀವಿ, ಸ್ವತಂತ್ರವಾಗಿ ಅವ್ರಿಗೆ ಬದುಕೋದಕ್ಕೆ ದಾರಿ ಏನು ಮಾಡಿದ್ದೀವಿ ಅಂದಾಗ ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿಕೊಂಡಾಗ 10 to 15, 10 to 20 ಇರೋವಂಥ ಜಾಗನ ಯಾವಾಗೂ 50 ವರ್ಷದ ಹಿಂದೆ ಅಲಾಟ್ ಮಾಡಿರೋವಂಥದ್ದು ಒಂದು ಹೂವಿರಲ್ಲ. ನಂತರ ಒಂದು ಹೆಣ್ಮಗು ಇದ್ದರೆ, ತಾಯಿ ಇದ್ದರೆ ಬಚ್ಚಲಿರಲ್ಲ, ಸ್ನಾನ ಮಾಡ್ಕೊಳ್ಳೋಕ್ಕಿರಲ್ಲ, ಒಂದು ಪ್ರೈವಸಿ ರೂಮ್ ಇರಲ್ಲ, ಅಡುಗೆ ಮನೆ ಇರಲ್ಲ. ಅಂಥದ್ದೊಂದು ದೊಡ್ಡ ಸಾಧನೆನ ಅಂತ ಒಂದು ಮನೆ ಕೊಟ್ಟಿರೋದೊಂದು ಸಾಧನೆ ಆಗ್ಬಿಡುತ್ತ 30 to 50 ವರ್ಷ ದುಡ್ದಿರೋ ಕಾರ್ಮಿಕರಿಗೆ? ಅದರ ನೋವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋಣ ಅಂತ ಹೇಳಿದ ನಿಜಾನೇ, ಗೌರವ ಇದೆ. ಕೇಂದ್ರದಿಂದ ಮಂತ್ರಿಗಳು ಒಂದು ತಾಲೂಕಿಗೆ, ಒಂದು ಕ್ಷೇತ್ರಕ್ಕೆ, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಬರ್ತಾರೆ ಅಂದರೆ ಗೌರವ ಇದೆ. ಬಟ್ ಪರಿಸ್ಥಿತಿನ ಅರ್ಥ ಮಾಡಿಸೋವಂಥದ್ದು ನಮ್ಮ ಜವಾಬ್ದಾರಿನೂ ಆಗಿರುತ್ತೆ. ಬರೀ 2000 ಜನನೇ ಎಲಿಜಿಬಲ್ ಅಲ್ಲ, ಎಕ್ಸ್ ಎಂಪ್ಲಾಯೀಸು ಎಲಿಜಿಬಲ್, VRS ತೊಗೊಂಡಿರೋರು ಎಲಿಜಿಬಲ್ ಇದ್ದಾರೆ, ಎಲ್ಲರೂ ಎಲಿಜಿಬಲ್ ಇದ್ದಾರೆ. ನ್ಯಾಯ ಸಿಗಬೇಕ್ರಿ ಎಲ್ಲರಿಗೂ ಕೂಡ. ಒಬ್ಬರಿಗೆ ನಾವು ನ್ಯಾಯ ಕೊಡೋಕ್ಕಾಗಲ್ಲ, ಎಲ್ಲರಿಗೂ ಕೊಡಬೇಕು. ಯಾರು ದುಡ್ದಿದ್ದಾರೆ, ಯಾರು ತ್ಯಾಗ ಮಾಡಿದ್ದಾರೆ, ಯಾರು ಅವ್ರ ಜೀವನನ ಕುಟುಂಬನ ಬಲಿ ತಗೊಂಡಿದ್ದಾರೆ, ಎಲ್ರಿಗೂ ನ್ಯಾಯ ಸಿಗಲಿ ಅಂತ ಹೇಳ್ತಾ ಇದ್ದೀನಿ. ಆದರೆ ಹಕ್ಕುಪತ್ರಗಳು ಕೊಟ್ಟ ಮಾತ್ರಕ್ಕೆ ಇಲ್ಲಿನ ಕಾರ್ಮಿಕ ಕುಟುಂಬಗಳ ಜೀವನ ಸುಧಾರಿಸಲ್ಲ. ಹೌದು, ಹೌದ್ರಿ. ಯಾವ ಕುಟುಂಬ 20 ವರ್ಷ ತಮ್ಮ ಜೀವನನ ತ್ಯಾಗ ಮಾಡಿ ಒಂದು ಸಂಸ್ಥೆಗೆ ದುಡಿತಾರೆ, ಅವ್ರಿಗೊಂದು ಪರ್ಯಾಯವಾಗಿ ಉದ್ಯೋಗ ಕೊಡಬೇಕು. ಕೇಂದ್ರ ಸರ್ಕಾರದಲ್ಲಿ ಯಾವುದೋ ಒಂದು 10 to 50 ಕಂಪ್ನಿ ಎತ್ಕೊಂಬರ್ಬೇಕಾಗಿತ್ತು ಚಿಕ್ಕ ಚಿಕ್ಕದು, ಅದನ್ನು ಬೇರೆಯವ್ರನ್ನ ಬಯೋದು ಬಿಟ್ಬಿಟ್ಟು ಜನ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ನಾವು ಅದೇ ಪ್ರಯತ್ನದಲ್ಲಿದ್ದೀವಿ. ಬೇರೆಯವ್ರನ್ನ ಪ್ರಶ್ನೆ ಮಾಡೋಕ್ಕೆ ಮುಂಚೆ 4 ಸತಿ ನನ್ನನ್ನು ಪ್ರಶ್ನೆ ಮಾಡ್ಕೋಬೇಕಲ್ಲ. ಅದಕ್ಕೋಸ್ಕರ ಕಳೆದ 5 ವರ್ಷದಲ್ಲೂ ನಾನು ಅದೇ ಪ್ರಯತ್ನ ಮಾಡಿದ್ದೀನಿ. ಈಗೂ ಕೂಡ ಹೆಮ್ಮೆ ಇದೆ, ನನ್ನ ಸರ್ಕಾರದಲ್ಲಿ 1000 ಎಕರೆನ ಇಂಡಸ್ಟ್ರಿಯಲ್ ಟೌನ್ಶಿಪ್ಗೆ ರಿಸರ್ವ್ ಮಾಡಿಸಿದ್ದೀನಿ. ಹೆಮ್ಮೆ ಇದೆ, ಬೆಮೇಲೆ ಅಕ್ಕಪಕ್ಕ ಇರೋ ಜಮೀನುಗಳನ್ನೆಲ್ಲನೂ ಕೂಡ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿಸಿದ್ದೀವಿ, ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಿಸಿದ್ದೀವಿ. KDBಗೂ ಕೂಡ ಹಸ್ತಾಂತರ ಆಗಿದೆ. ಇಂಥವೆಲ್ಲ ಕೆಲಸ ಮಾಡೋ ಅಂತ ಪ್ರಯತ್ನ ಯಾಕೆ ಮಾಡಿದೆ ಅಂದರೆ ನಂಗೆ ಆ ನೋವಿತ್ತು. ನನ್ನ ಜನ ಏನು ಕಷ್ಟಪಡ್ತಾ ಇದ್ದಾರೆ, ಬೆಳಗ್ಗೆ ಇದ್ರೆ ಎಷ್ಟು ಕಷ್ಟಪಡ್ತಾರೆ ಅನ್ನೋ ನೋವು ನನ್ನನ್ನು ಕಾಡ್ತಾ ಇತ್ತು. ಮಾಡಿದ್ದೀನಿ.